ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಶಿವರಾತ್ರಿ ಹಬ್ಬದ ಪೂಜೆ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ ಆಯಿತಾ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳಿಗೆಲ್ಲ ಲೀವ್ ಇದ್ದಿತ್ತು ಇವತ್ತು, ಮಕ್ಕಳಿಗೆಲ್ಲ ಲೀವ್ ಇದ್ದಿದ್ದರಿಂದ ಸೊ ಮಕ್ಕಳಿಗೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದೆ. ಹಾಗೆ ನಿಮ್ಮ ಜೊತೆ ನಾನು ಮಾಡಿರುವಂಥ ಪೂಜೆ ಚಿಕ್ಕದು, ಹಾಗೆ ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ಕೆಲವು ಫೋಟೋಸ್, ಹಾಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡೋಕ್ಕೆ ಏನಕ್ಕಾಗಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಇದನ್ನು ಹಾಕಿರ್ತಾರೆ, ಮ್ಯೂಸಿಕ್ಕೆಲ್ಲ ಸಾರಿ ಸಾಂಗ್ ಎಲ್ಲ ಹಾಕಿರ್ತಾರಲ್ವ, ಹಾಡುಗಳನ್ನ ಹಾಕಿರ್ತಾರೆ. ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ರಶ್ ಇರ್ತಾರೆ ಅಲ್ಲಿ, ನಾವು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರಿಗೆ ತುಂಬ ನೋಡೋರೆಲ್ಲ ಏನಂತಾರೆ ಅಂದರೆ ಇದೇನು ಏನಮ್ಮ ದೇವಸ್ಥಾನಕ್ಕೆ ಹೋಗು, ಏನು ವಿಡಿಯೋ ಮಾಡ್ಕೊತಾ ಇದೆಯಾ, ದೇವ್ರಿಗೆ ಬಂದಿದೆಯಾ, ದೇವ್ರಿಗೆ ಬಂದಿದೆಯಾ ಇಲ್ಲ ವಿಡಿಯೋ ಮಾಡೋಕೆ ಬಂದಿದೆಯಾ ಅಂತ ಬೈದಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟೇನು ವಿಡಿಯೋ ಮಾಡಿಲ್ಲ. ಸೊ ಚಿಕ್ಕದು ವಿಡಿಯೋ, ಚಿಕ್ಕ ವಿಡಿಯೋ ಇದೆ. ಹಾಗೆ ಫೋಟೋ ಸಂದೇಶ ದರ್ಶನ ಶಿವ ಸಹ ದರ್ಶನ ಚೆನ್ನಾಗಾಯಿತು. ಅಂದರೆ ರಶ್ ಇರಲಿಲ್ಲಲ್ವ, ನಾರ್ಮಲ್ ಕ್ಯೂಅಲ್ಲಿ ಹೋಗಿ ಪೂಜೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಮಕ್ಕಳ ಜೊತೆಗೆ ನಾನು ವಾಪಸ್ ಬಂದು, ಹಾಗೆ ವಾಪಸ್ ಬಂದರೆ ಓಟ್ಸ್ ಮಾಡಿ ತಿಂದಿದ್ದಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿದು, ಹಾಗೆ ಅದರದ್ದು ಚಿಕ್ಕ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಏನು ಬೇಕಾಗಿಲ್ಲ, ಸೊ ಲೈಕ್ ಮಾಡಿ ಸಾಕು. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಬಾಯ್. ನಾನು ಫಸ್ಟ್ಗೆ ಬೆಳಿಗ್ಗೆ ಎದ್ದ ತಕ್ಷಣ, ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅದಕ್ಕೆ ದೇವರಿಗೆ ಪೂಜೆಗೆಲ್ಲ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಅದು ತೊಳೆದಾದ ನಂತರ ಎಲ್ಲ ಕ್ಲೀನ್ ಮಾಡಿ ಬೊಟ್ಟೆಲ್ಲ ಇಟ್ಬಿಟ್ಟು ಎಲ್ಲ ಪೂಜೆಗೆ ಇನ್ನೇನು ದೀಪ ಅಣಿಸೋದು ಮಾತ್ರ ಇದೆ. ಅದಕ್ಕೋಸ್ಕರ ಸ್ವಲ್ಪ ನೈವೇದ್ಯಕ್ಕೇನು ಲಡ್ಡು ಏನು ಮಾಡಿಲ್ಲ ನಾನು, ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಗೋಧಿ ಹಿಟ್ಟಲ್ಲಿ ಒಂದು ಲಡ್ಡುನ ಮಾಡ್ಕೊತ ಇದ್ದೀನಿ. ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಚೆನ್ನಾಗಿ ಸ್ವಲ್ಪ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕಾದರೂ ಹಾಕೋಬೋದು. ಹಾಕಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಆಯಿತಾ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದಾನೆ ತುಪ್ಪದ ಜೊತೆಗೆ. ಜಾಸ್ತಿ ತುಪ್ಪ ಹಾಕಿದ್ರೆ ನಿಮಗೆ ಟೇಸ್ಟ್ ಜಾಸ್ತಿ ಬರುತ್ತೆ, ಬೇಕನ್ಸಿದ್ರೆ ಹಾಕಿ ಅಥವಾ ನೀವು ಕಡಿಮೆ ತುಪ್ಪದಲ್ಲಿ ಸಹ ಎಣ್ಣೆಯಲ್ಲೂ ಸಹ ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿದ್ರೆ ಆವತ್ತಿಂದ ಆವತ್ತೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ದೇವರಿಗೆ ಅರ್ಜೆಂಟಾಗಿ ನಾವು ನೈವೇದ್ಯಕ್ಕೆ ರೆಡಿ ಮಾಡಬೇಕಲ್ವ, ಸ್ನಾನ ಪೂಜೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಜಾಸ್ತಿ ಕೆಲಸ ಇರುತ್ತೆ. ಸೊ ಅದಕ್ಕೆ ಬೇಗ ಆಗಬೇಕು ಅನ್ನೋದು ಎಷ್ಟೇ ಬೇಗ ಇದ್ರೂ ಕಡಿಮೆ ಆಗುತ್ತೆ ಹಬ್ಬಗಳಲ್ಲಿ ಆಲ್ಮೋಸ್ಟ್. ಅದಕ್ಕೆ ಚೆನ್ನಾಗಿ ದಿಢೀರಂತ ಆಗುವಂಥದ್ದನ್ನು ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ತುಪ್ಪದಲ್ಲಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಎಕ್ಸ್ಟ್ರಾ ಕರಡ್ಬಿಟ್ಟು ಹಾಕ್ಬೋದು, ಎಕ್ಸ್ಟ್ರಾ ಈ ಬ್ಯಾಟರ್ ಥರ ಮಾಡ್ಕೊಂಬಿಟ್ಟು ಹಾಲಲ್ಲಿ ಬಿಸಿ ಇರುವಾಗ ಹಾಕಬಾರ್ದು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ತಣ್ಣಗಾದಮೇಲೆ ಹಾಲಲ್ಲಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನು ಫ್ರೈ ಆದಮೇಲೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಾಸ್ತಿ ಹಿಡಿಯುತ್ತೆ ನಿಮಗೆ ಟೈಮು. ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ತಾ ಇದ್ದೀನಿ. ಬಾಣಲೆಗೆ ಗೋಧಿ ಹಿಟ್ಟು ಫ್ರೈ ಆದ ನಂತರ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದಿದ್ದೆ ಅಲ್ವಾ, ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಇರುತ್ತಲ್ವ, ಒಮ್ಮೆನೇ ಹಾಕಿದ್ರೆ ಫುಲ್ 1 ಗಂಟೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲನ ಪಾಕ ಸಹ ಮಾಡ್ಕೊಂಡು ಹಾಕ್ಬೋದು, ನನಗೆ ಇಲ್ಲಿ ಅರ್ಜೆಂಟ್ ಇರೋದ್ರಿಂದ ನಾನು ಹಾಗೆ ಹಾಕಿದ್ದೀನಿ. ಬೆಲ್ಲನ ಕರಗಿಸ್ಬಿಟ್ಟು ಸಹ ಫಿಲ್ಟರ್ ಮಾಡಿಕೊಂಡು ಹಾಕ್ಬೋದು. ಬೆಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವಾ, ಅದಕ್ಕೋಸ್ಕರ ಮತ್ತೆ ಹಾಲು ಬೇಕನ್ಸಿದ್ರೆ ಹಾಕ್ಬಿಟ್ಟು ಮಾಡ್ಕೋಬೋದು, ಅಥವಾ ಹಾಗೆ ಸಹ ಮಾಡ್ಕೋಬೋದು. ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಹಸಿ ಕೊಬ್ಬರಿ ಬೇಕಂದ್ರೂ ಇವಾಗ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಇಲ್ಲಿ ಬಿಳಿ ಎಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡಿದ್ದೆ, ಡ್ರೈ ರೋಸ್ಟನ್ನು. ಹಿಂದಿನ ದಿನವೇ ಇದನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಮಾಡುವಾಗ ಇದೊಂದು 10 ನಿಮಿಷ 15 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏಲಕ್ಕಿ ಪೌಡರ್ ಮತ್ತು ತುಪ್ಪ, ಬಿಳಿ ಎಳ್ಳು, ಬೇಕಂದರೆ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕೋಬೋದು. ನಾನು ಒಣ ಕೊಬ್ಬರಿ ಫ್ರೈ ಮಾಡೋಕ್ಕೆ ಹಾಕಿದ್ದೆ. ನೋಡಿ ಇವಾಗ ಕೈಗೆ ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. 1-2 ಮಿನಿಟ್ಸ್ ಕ್ಲೋಸ್ ಮಾಡಿ ಆದ ನಂತರ ಮತ್ತೆ ಬೆಂದಿರುತ್ತಲ್ವ, ಅರ್ಧಂಬರ್ಧ ಎಲ್ಲಾದರೂ ಆಗಿದ್ರೆ. ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ. ಪ್ಲೇಟಿಗೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ಚಿಕ್ಕ ಉಂಡೆಗಳು ಮಾಡ್ಕೊಂಡ ನಂತರ ಇದನ್ನು ಕೈಗೆ ನೋಡಿ, ನೀವು ಇವಾಗ ತುಪ್ಪ ಸವರೋದು ಸಹ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನಾದ್ಕೊಂಡು ಚೆನ್ನಾಗಿ ಮಾಡ್ಬೋದು, ಏನು ಕೈ ಕಾಣ್ತಲ್ಲ. ನೋಡಿ ಈ ಥರ ಉಂಡೆಗಳು ರೆಡಿಯಾಗಿದೆ. ನೈವೇದ್ಯಕ್ಕೆ ಇಡೋಕ್ಕೆ ಸಾಕಲ್ವ, ಸೊ ಅದಕ್ಕೋಸ್ಕರ ಈ ಥರ ಉಂಡೆಗಳನ್ನ ಮಾಡಿಬಿಟ್ಟು ಲವಂಗ ಪೌಡರ್ ಆ ಥರ ಬೇಕಂದರೆ ಹಾಕೋಬೋದು. ನಿಮಗೆ ದಿಢೀರಾಗಿ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ನಾನು ಮಾಡಿ ತೋರಿಸಿದ್ದೀನಿ. ಇವಾಗ ಲಡ್ಡು ರೆಡಿಯಾಗಿದೆ. ಲಡ್ಡು ಎಲ್ಲ ರೆಡಿ ಮಾಡಿಟ್ಕೊಂಡು ಈ ಕಡೆ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ರಂಗೋಲಿ ಹಾಕ್ಬಿಟ್ಟು
ಸ್ವಲ್ಪ ಇಲ್ಲಿ ತೋರಣ ಎಲ್ಲ ನನ್ನ ಮಗನೇ ಮಾಡಿದ್ದ, ಬೆಳಿಗ್ಗೆನೇ ಬೇಗ ಎದ್ದು ಹಾಗೆ ಅವನ ತೋರಣ ರೆಡಿ ಮಾಡ್ತಾ ಇದ್ದ. ಇನ್ನೊಬ್ಬನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅದು ಗರಕೆ ಎಲ್ಲ ನಾನು ಪಾಟಲ್ಲಿ ಬೆಳೆದಿರೋದು ಅದನ್ನೆಲ್ಲ ಕಟ್ ಮಾಡಿ ಅವನು ಪೂಜೆ ಸಾಮಾನೆಲ್ಲ ಹಾಕ್ತಾ ಇದ್ದ. ಇನ್ನೊಬ್ಬನು ಸ್ನಾನ ಮಾಡಿಬಿಟ್ಟು ಬರ್ತಾನೆ. ಇವಾಗ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಯಿತಾ, ಎಲ್ಲ ದೀಪ ಎಲ್ಲ ವಾಶ್ ಮಾಡಿಬಿಟ್ಟು ಬೊಟ್ಟಿಕ್ಬಿಟ್ಟು ಎಲ್ಲ ರೆಡಿಯಾಗಿದೆ. ಪೂಜೆ ಹೂವೆಲ್ಲ ಇಟ್ಬಿಟ್ಟು ಗರಕೆ ಸಹ ಇಟ್ಬಿಟ್ಟಿದ್ದೀನಿ ನಾನು. ರಂಗೋಲಿ ಹಾಕಿ ನನಗೆ ಚಿಕ್ಕ ಚಿಕ್ಕದಾಗಿ ಸಿಂಪಲ್ ಆಗಿ ಪೂಜೆನ ಎಲ್ಲ ಹಣ್ಣುಗಳು ತಂದಿಟ್ಟಿದ್ದ, ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಲಾಡನ್ನು ಸಹ ಸ್ವೀಟೆಲ್ಲ ಇಟ್ಬಿಟ್ಟು ಮಾಡಿದ್ದೀನಿ. ಇದು ನನ್ನ ಓನರ್ ಮೊಮ್ಮಗಳು, ಅವಳು ನೋಡಿ ಬಂದು ಹಾಗೆ ಮಾಡ್ತಿದ್ದಾಳೆ. ಇವಾಗ ನನ್ನ ಮಗ ಬಂದು ದೀಪ ಅಂಟಿಸ್ತಾನೆ. ನಮ್ಮ ಮನೆಯವರು ಇರಲಿಲ್ಲ, ಸ್ವಲ್ಪ ಆಚೆ ಹೋಗಿರೋದ್ರಿಂದ ಮಗ ಇವತ್ತು ದೀಪ ಅಂಟಿಸ್ತಾ ಇದ್ದಾನೆ, ಇಲ್ಲಾಂದರೆ ಅವರೇ ಅಂಟಿಸ್ಬಿಡ್ತಾರೆ. ಇವತ್ತು ಅವನ ಅಂಟಿಸ್ಬಿಟ್ಟು ಹಬ್ಬದ ದಿನ ಅವನು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಆಯಿತು. ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ತಾನೆ. ಅದು ಅಭ್ಯಾಸ ಇದೆ ಅವರಿಗೆ, ರೂಢಿ ಇದೆ. ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ಪೂಜೆ ಮಾಡೋದು ರೂಢಿ ಇದೆ. ಅದಕ್ಕೋಸ್ಕರ ಅವನ್ನೆಲ್ಲ ಪೂಜೆ ಮಾಡ್ತಾ ಇದ್ನು. ಸರಿ, ನಾನೆಲ್ಲ ರೆಡಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕಲ್ವಾ, ದೇವಸ್ಥಾನಕ್ಕೆ ಕೊಡೋಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಣ್ಣು ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೂಜೆ ಮಾಡಿದ ನಂತರ ಅವನ ಆಯಿತು. ಅವನದು ಪೂಜೆ ಮಾಡಿ ಆದ ನಂತರ ಇನ್ನೊಬ್ಬನು ಚಿಕ್ಕವನು ಸಹ ಕಾಯಿ ಮುಗಿದ್ಬಿಟ್ಟು ಅವ್ರದ್ದು ಪೂಜೆ ಮುಗಿಸಿ ಅಲ್ಲಿಂದ ಟಿಫನ್ ಏನು ಮಾಡಿಲ್ಲ, ಬೆಳಿಗ್ಗೆ ಟಿಫನ್ ಏನು ಮಾಡಿಲ್ಲ, ಹಾಗೆ ಖಾಲಿ ಹೊಟ್ಟೆಲಿ ಸ್ನಾನ ಮುಗಿಸಿ ಹಾಗೆ ಹೋದ್ವಿ. ಪೂಜೆ ಮಾಡಿದೆ, ಪೂಜೆಗೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟಿದ್ವಲ್ಲ ಅದನ್ನೇನು ತೆಗಿಯಲ್ಲ ನಾನು, ಆಮೇಲೆ ತೆಗಿತೀನಿ. ಸೊ ಅದನ್ನ ಇಟ್ಬಿಟ್ಟು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ನಾನು ಮಾಡಬೇಕು, ಸ್ವಲ್ಪ ಅವ್ರದ್ದಾಯಿತು, ನಾನು ಮಾಡಿಬಿಟ್ಟು ನಂದು ಮುಗಿಸ್ಬಿಟ್ಟು ಕ್ಲೀನಾಗಿ ನಾನೆಲ್ಲ ಮಾಡಿಡ್ತೀನಲ್ವ, ಮೊದಲಿಗೆ ಅವ್ರಿಗೆ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಮಾಡ್ತೀನಿ. ಅವ್ರು ಮಾಡಿಲ್ಲ, ಸ್ನಾನ ಮಾಡಿಲ್ಲ ಅಂದರೆ ನಾನು ಮಾಡ್ಕೊತೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಅವರೇ ಎಲ್ಲ ಮಾಡಿದ್ರಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿಬಿಟ್ಟು ಹಾಗೆ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ದೇವಸ್ಥಾನದಲ್ಲಿ ನಾವು 9:30 ಹೋಗಿರೋದು, ಅಷ್ಟೊತ್ತಿಗೆ ಕ್ಯೂ ಆಗಿ ಹೋಗಿತ್ತು, ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಹೋದ ನಂತರ ಸ್ವಲ್ಪ ದೇವಸ್ಥಾನದಲ್ಲಿ ಮನೆಯಿಂದ ಒಂದು 10 ನಿಮಿಷವೂ ಆಗಲ್ಲ, ಅಷ್ಟೊತ್ತಿಗೆ ನಡ್ಕೊಂಡು ಹೋಗ್ಬೋದು. ಶಿವ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ ಆಯಿತಾ, ಅದು ಅದಕ್ಕೆ ಅದು ಹಳೆ ಕಾಲದ ದೇವಸ್ಥಾನ. ತುಂಬ ಶಿವನ ದೇವಸ್ಥಾನ ಆಗಿರೋದ್ರಿಂದ, ಶಿವರಾತ್ರಿ ಆಗಿರೋದ್ರಿಂದ ನಿಮ್ಗೆ ಗೊತ್ತೇ ಇದೆ, ಶಿವನ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ಸೊ ಸಂಜೆ ಎಲ್ಲ ಹೋಗೋಕ್ಕಾಗಲ್ಲ ನಾವು, ಇವಾಗ ಸ್ನಾನ ಮಾಡಿರ್ತೀವಿ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾವು ಬೆಳಗ್ಗೆ ಬೇಗನೆ ಹೋದ್ವಿ. ಬೇಗ 9:30 ಪೂಜೆ ಮುಗಿಸ್ಬಿಟ್ಟು ಕ್ಲೀನಾಗಿ ಎಲ್ಲ ತೊಗೊಂಡು ಎತ್ಕೊಂಡು ಪೂಜೆ ಸಾಮಾನ ಹೋಗಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಬಿಲ್ವ ಪತ್ರ ಎಲ್ಲ ತೊಗೊಂಡೆ ನಾನು. ಆಚೆ ಕಡೆಯೇ ಸ್ವಲ್ಪ ಅಂಗಡಿಗಳೆಲ್ಲ ಇದ್ದಿತ್ತು ಎಲ್ಲ ಬಿಟ್ಟು, ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಕ್ಯೂ ಇಷ್ಟು ದೂರ ಇದೆ. ಬಿಸಿಲಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ರಶ್ ಆಗಿಬಿಡುತ್ತೆ. ಇನ್ನು ಸಂಜೆ ಹೊತ್ತಂದರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ಕ್ಯೂ ಆಗಿಬಿಡುತ್ತೆ. ಹಳೆಯ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ, ಹಾಗೆ ಡೀಸೆಂಟ್ ಆಗಿದೆ ದೇವಸ್ಥಾನ. ಒಳಗಡೆ ಹೋದರೆ ತುಂಬ ನೆಮ್ಮದಿ ಅನಿಸುತ್ತೆ. ಹಾಗಿರೋದ್ರಿಂದ ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಹ ಒಳಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಪೂಜೆ ವಿಡಿಯೋ ಮಾಡಿಕೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪನೇ ಹಾಗೆ ಇಟ್ಕೊಂಡು ಒಳಗಡೆ ಹೋದ್ವಿ ಕ್ಯೂದಲ್ಲಿ. ಅದು ಪೂಜೆ ಎಲ್ಲ ಹಣ್ಣುಕಾಯಿ ಎಲ್ಲ ಆಚೆ ಕಡೆಯೇ ಮಾಡಿಸ್ಬೇಕಿದೆ, ಹಾಗೆ ಒಳಗಡೆ ಒಡೆಯಲ್ಲ ಇವಾಗ ರಶ್ ಇರುತ್ತಲ್ಲ, ಮತ್ತು ಎಲ್ಲ ಬಂದು ಮುತ್ತೆ ಹಾಕ್ಕೊಂಡ್ಬಿಡ್ತಾರೆ ಅಂತ ಆಚೆ ಕಡೆಯೇ ಎಲ್ಲ ಮಾಡ್ತಾರೆ, ಹಣ್ಣುಕಾಯಿ ಎಲ್ಲ ಮಾಡ್ತಾರೆ. ನನ್ನ ಮಗ ಎಲ್ಲ ಕವರಲ್ಲಿ ಎತ್ಕೊಂಡು ಅವ್ನು ಮಾಡಿಸ್ದ, ಮಾಡಿಸಿ ಅವನ ಜೊತೆಗೆ ನಾನು ಸಹ ಹೋಗಿ ಪೂಜೆ ಹಣ್ಣುಕಾಯಿ ಎಲ್ಲ ಆಯಿತು. ಅದು ಏನೇ ತೊಗೊಂಡೋದ್ರೂ ಅದನ್ನು ಆಚೆನೇ ಹಾಕಬೇಕು, ದೇವ್ರ ಹತ್ರ ಏನೂ ಹೋಗಲ್ಲ. ಗರಿಕೆ ಮಾತ್ರ ಎತ್ಕೊಂಡು ಅಲ್ಲಿ ಗಣೇಶ ಇದೆ, ಗಣೇಶನ ಕೊಟ್ವಿ. ಅದು ಬಿಟ್ಟರೆ ಏನು ಹೂವು ಏನು ಒಳಗಡೆ ಒಯ್ಯಕ್ಕೆ ಕೊಡಲ್ಲ, ಎಲ್ಲ ಆಚೆನೆ ಇಟ್ಬಿಟ್ಟು ಮಾಡ್ಕೊಬೋಯ್ಯಕ್ಕು. ಒಳಗಡೆ ಏನಂದರೆ ದರ್ಶನ, ಆ ದರ್ಶನ ಮಾತ್ರ ಮಾಡಿಕೊಂಡು ಬರೋದು ಅಷ್ಟೇ, ಒಳಗಡೆ ಆಗಿರುತ್ತೆ. ಇದು ಒಳಗಡೆ ಎಲ್ಲ ಕಲ್ಲಿನ ದೇವಸ್ಥಾನ ಆಯಿತಾ, ತುಂಬ ಹಳೆ ಕಾಲದ್ದು. ಒಳಗಡೆ ತುಂಬ ತಗ್ಗು ಅಂತೀವಲ್ಲ, ಡೌನ್ಗಿದೆ ಒಳಗಡೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆದರೆ ಈ ವರ್ಷ ಸ್ವಲ್ಪ ಪ್ರತಿ ವರ್ಷ ಕೊಲ್ಸಿದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ನಿಸ್ತು ನನಗೆ, ಡೆಕೋರೇಷನ್ ಎಲ್ಲ ತುಂಬ ಕಮ್ಮಿ ಇತ್ತು. ಅದಕ್ಕೆ ಸ್ವಲ್ಪ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಗೊತ್ತಲ್ವಾ ನಿಮಗೆ, ದೇವಸ್ಥಾನದಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹಾಗೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಲಡ್ಡು ಪ್ರಸಾದ ತೊಗೊಂಡು ಅದನ್ನು ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಓಟ್ಸ್, ಪ್ಲೇನ್ ಓಟ್ಸು, ಬೆಳಗಿನ ಬ್ರೇಕ್ಫಾಸ್ಟ್ ಓಟ್ಸ್ ಮಾಡಿಕೊಂಡು ತಿಂದ್ಬಿಟ್ಟು ಅವರಿಬ್ಬರಿಗೂ ಮಾಡಿಕೊಟ್ಟೆ. ಹಾಗೆ ಲೈಟಾಗಿ ಸಾಕಂತ ಅಂದರು ಅವರು ಸಹ. ಹಾಗೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು. ಮಧ್ಯಾಹ್ನದ ಅಡುಗೆ ಎಲ್ಲ ನಾನು ವೀಡಿಯೋ ಮಾಡಿಲ್ಲ, ಓಕೆನಾ, ಹಾಗೆ ಏನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಬಜ್ಜಿ ಮಾಡ್ತಾ ಇದ್ದೆ, ಬಜ್ಜಿನ ಸ್ವಲ್ಪ ಮಾಡೋಣ ವೀಡಿಯೋಸ್ ಅಂತ ಮರ್ತೋಗ್ಬಿಟ್ಟಿದ್ದೆ ಆಲ್ರೆಡಿ. ಮರ್ತೋಗಿರೋದ್ರಿಂದ ಆಮೇಲೆ ನೆನಪಾಯ್ತು, ಓ ಅದನ್ನು ಕಂಟಿನ್ಯೂ ಮಾಡಬೇಕಲ್ವ ಅಂತ. ಸೊ ವ್ಲಾಗ್ ಎಲ್ಲ ಮಾಡಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ.
ಸೊ ಅದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಹಾಕ್ತಾ ಇದ್ದೀನಿ ಇವಾಗ. ಬಜ್ಜಿಗೆ ಏನು ಹಾಕಿಲ್ಲ, ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು, ಚಿಟಿಕೆ ಸೋಡಾ ಹಾಕಿದ್ದೀನಿ ಇದಕ್ಕೆ ಇವತ್ತು. ನಾನು ಯಾವಾಗಲೂ ಹಾಕಲ್ಲ, ಬಟ್ ಹಾಕಿದ್ದೀನಿ ಇವತ್ತು. ಸ್ವಲ್ಪ ಚಿಟಿಕೆ ಸೋಡಾ, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬ್ಯಾಟರ್ನ. ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಾಕ್ತಾ ಇದ್ದೀನಿ ಇವಾಗ. ಬಜ್ಜಿ ಹಾಕ್ಬಿಟ್ಟು ಚೆನ್ನಾಗಿ, ಊಟಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಸೈಡ್ ಡಿಶ್, ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಆಲ್ರೆಡಿ ಉಪವಾಸ ಮಾಡ್ತಾರೆ ಇವತ್ತು, ನಾವು ಉಪವಾಸ ಏನೇ ಮಾಡಲ್ಲ. ಮನೇಲಿ ಪೂಜೆ ಆದ ನಂತರ ಇಲ್ಲಿ ನಾವು ಊಟ ಮಾಡ್ತೀವಿ. ಅಂದ್ರೆ ಒಂದು 4-5 ಗಂಟೆಗೆಲ್ಲ ಊಟ ಮುಗಿಯುತ್ತೆ ನಮ್ಮದು. ಅಷ್ಟರ ತನಕ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ. ಬೆಳಗ್ಗೆ ಪೂಜೆ ಎಲ್ಲ ಆಗಿ ದೇವ್ರ ದರ್ಶನ ಆಗಿ ಬಂದಮೇಲೆ ಊಟ ಮಾಡೋದು. ಇದು ಚೆನ್ನಾಗಿ ಬೇಯಿಸ್ಬೇಡಿ, ಒಂದು ಸೈಡ್ ಹಾಗೆ ಮೆಣಸಿದ್ರೆ ಮೆಣಸು ಚೆನ್ನಾಗಿ ಬೆಂದ್ಕೊಳ್ಳುತ್ತಲ್ವಾ, ಅದಕ್ಕೋಸ್ಕರ ಅದನ್ನು ಫುಲ್ಲು ಹೀಗೆ ಒರೆಸಿಬಿಡ್ತೀವಿ ಹಿಟ್ಟನ್ನು. ಅವಾಗ ತಿರುವು ಹಾಕಿದ್ರೆ ಚೆನ್ನಾಗಿ ಬಜ್ಜಿ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಅಡುಗೆಗಳಾಗಿದೆ ಇವಾಗ, ಆಯಿತಾ. ಏನು ಮಾಡಿಲ್ಲ ನಾನು, ಅನ್ನ ಸಾಂಬಾರು ಪಾಯಸ ಮಾಡಿದೆ ಸ್ವಲ್ಪ ಸ್ವೀಟ್ಗೆ, ಹಾಗೆ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಚಿತ್ರಾನ್ನ ಯಾವುದೇ ಹಬ್ಬದಲ್ಲೂ ಸಹ ಮಿಸ್ ಮಾಡಲ್ಲ. ಎಲ್ಲ ಹಬ್ಬಗಳು ಏನೇ ಪೂಜೆ ಮಾಡಲಿ ಅವರಿಗೆ ಚಿತ್ರಾನ್ನ ಸೈಡಲ್ಲಿ ಬೇಕು. ಪಾಯಸ ವಿತ್ ಪಾಯಸ, ಚಿತ್ರಾನ್ನ ಜೊತೆಗೆ ಪಾಯಸ ಅಂದರೆ ಅವರಿಗೆ ತುಂಬ ಇಷ್ಟ. ನೋಡಿ ಇವಾಗ ಬಜ್ಜಿ ರೆಡಿಯಾಗಿದೆ, ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ, ಹಾಗೆ ಚೆನ್ನಾ ಮಸಾಲ ಮಾಡಿದ್ದೀನಿ. ಚೆನ್ನಾ ಮಸಾಲ ಜೊತೆಗೆ ಚಪಾತಿ ಅಥವಾ ಪೂರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಮತ್ತು ಸಾಂಬಾರು ಹಾಗೆ ಬಜ್ಜಿ ಇದೆ, ಇದೆರಡು ಎಲ್ಲ ರೆಡಿಯಾಗಿದೆ ಇವಾಗ, ಆಯಿತಾ. ಪಾಯಸ ಜೊತೆಗೆ ಚಿತ್ರಾನ್ನ ನನ್ನ ಮಕ್ಕಳಿಗೆ ತುಂಬ ಫೇವ್ರೆಟ್, ಅದಕ್ಕೋಸ್ಕರ ನಾನು ಪಾಯಸ ಚಿತ್ರಾನ್ನ ಯಾವುದೇ ಹಬ್ಬಗಳಲ್ಲೂ ಸಹ ಮಿಸ್ ಮಾಡಲ್ಲ. ಹಾಗೆ ನೀವೇನಾದರೂ ಹೊಸಬಾರ್ದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ತಪ್ಪಿದ್ದರೆ ಪ್ಲೀಸ್ ಕ್ಷಮೆ ಇರಲಿ ಅಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ.